हाई गैस नमस्ते वेलकम टू मै चैनल टेक ब्रो कन्नड नानु निम्म संदीप शेट्टी डीजो ब्रांड बगे नानु सेपरेट आगि हेळबेकागिल्ल निमगू कूड गोत्ते इरुत्ते टेक न्यूस अल्लंतू तुंबा सल सजेस्ट माडिदीनि अंतने हेळबहुदु यारादरू स्मार्ट वाचस् तगोबेका डीजो तगोळ्ळि बड्स बेका डीजो तगोळ्ळि अष्टु मट्टिगे नानु आद्रे सजेस्ट माडिद्दे इवाग ई वीडियो माडो उद्देश एनु अंद्रे डीजो तगोबेडि फ्री आगि कोड्तीवि अंद्रू कूड तगोबेडि रीजन एनु अंद्रे डीजो कंपनियरु ओंदे टाइम अल्लि नम्म इंडियादल्लि टाप् 5 प्लेसर्स अल्ल आद्रे इद्रु ऐओटि विषयदल्लि अष्टु मट्टिगे इवरु प्रोडक्ट्स न लॉन्च माडिद्रु अंतने हेळबहुदु इयर बड्स स्मार्ट वाचस् ट्रिमर्स नेक बैंड्स सो रीतियागि तुंबा ऐओटि प्रोडक्ट्स ना लॉन्च माडिद्रु हागे बंदुबिट्टु जनरु कूड तुंबा चेन्नागि सपोर्ट माडिद्रु टॉप 5 प्लेस अल्लि इवरन्न मीर्सवरे इरलिल्ल अष्टु चेन्नागि इवरु सेल्स आद्रे माड्ता इद्रु इवाग रीसेंट डेस अल्लि नोडिकोंड्रे डीजो ब्रांड इंद ओंदु प्रोडक्ट नु कूड इवरु लॉन्च माडिल्ल लास्ट प्रोडक्ट नोडिकोंड्रे फेब्रवरी तिंगळल्लि अंदुकोंतीनि ओंदे ओंदु स्मार्ट वाच न इवरु लॉन्च माडिद्रु अदाद्मेले आवत्तिंद इवत्तिनवर्गू डीजो ब्रांड अल्लि ओंदे ओंदु प्रोडक्ट नु कूड इवरु लॉन्च माडिल्ल इवाग इन्नोंदु एनंद्रे निमगे डीजो गे यावदे रीति सर्विस सेंटर्स इरोदिल्ल सेपरेट सर्विस सेंटर्स इरोदिल्ल डीजो ಬಂದ್ಬಿಟ್ಟು Realme ಸಬ್ ಬ್ರ್ಯಾಂಡ್ ಅಲ್ಲ Realme ಸರ್ವಿಸ್ ಸೆಂಟರ್ಸ್ ನಿಮಗೆ ಎಲ್ಲೆಲ್ಲ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಈಜಿಯಾಗಿ ಸರ್ವಿಸ್ ಆದ್ರೆ ಮಾಡಿಸ್ಕೋಬಹುದು ಈಗ ಡಿಸೋ ಪ್ರಾಡಕ್ಟ್ಸ್ ನ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡ್ಕೊಡಿ ಅಂದ್ರೆ ನಾವು ಸರ್ವಿಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಡಿಸೋಗೂ ನಮಗೂ ಸಂಬಂಧ ಇಲ್ಲ ಡಿಸೋ ಪ್ರಾಡಕ್ಟ್ಸ್ ನ ನಾವು ಯಾವುದೇ ರೀತಿ ಸರ್ವಿಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟರ್ಸ್ ಅಲ್ಲ ಆದ್ರೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ರೀಸೆಂಟ್ ಆಗಿ ನಾನು ಒಂದು ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಆದೆ ನೋಡಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ನೋಡಬಹುದು ಒಬ್ಬೊಬ್ಬ ಯೂಸರ್ ಗೆ ಒಂದೊಂದು ಪ್ರಾಬ್ಲಮ್ ಇದೆ ಅಂತಾನೆ ಹೇಳ್ಬಹುದು ಒಬ್ಬ ಯೂಸರ್ ಗೆ ನೋಡ್ಕೊಂಡ್ರೆ ಒಂದು ಬಡ್ಸ್ ವರ್ಕ್ ಆಗ್ತಾ ಇದೆ ಇನ್ನೊಂದು ಬಡ್ ವರ್ಕ್ ಆಗ್ತಾ ಇಲ್ಲ ಇನ್ನೊಬ್ಬರಿಗೆ ನೋಡ್ಕೊಂಡ್ರೆ ಸ್ಮಾರ್ಟ್ ವಾಚಸ್ ಇರುತ್ತಲ್ಲ ಆ ಸ್ಮಾರ್ಟ್ ವಾಚಸ್ ಅಲ್ಲಿ ಅವರು ಏನು ಕೂಡ ಚೇಂಜಸ್ ಮಾಡಲಿಲ್ಲ ಅಂದ್ರೂ ಕೂಡ ವಾಲ್ ಪೇಪರ್ಸ್ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗ್ತಾ ಇದೆ ಏನ್ ಬಗ್ಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಈ ತರ ಫೋಟೋಸ್ ವಿಡಿಯೋಸ್ ನು ಕೂಡ ಶೇರ್ ಮಾಡಿದ್ದಾರೆ ಇನ್ನ ಒಂದು ನನಗೆ ಬೇಜಾರಾಗಿದ್ದೇನೋ ಅಂದ್ರೆ ಒಬ್ಬ ಯೂಸರ್ ಬಂದ್ಬಿಟ್ಟು ಒಂದು ಸ್ಮಾರ್ಟ್ ವಾಚ್ ನ ತಗೊಂಡಿದ್ದಾನೆ ಸ್ಮಾರ್ಟ್ ವಾಚ್ ಅಲ್ಲಿ ಏನೋ ಎರರ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಸರ್ವಿಸ್ ಸೆಂಟರ್ ಗೆ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಈಗಾಗಲೇ 3 ತಿಂಗಳಾಗಿದೆ 3 ತಿಂಗಳಾದ್ರೂ ಕೂಡ ಇನ್ನ ಅವನಿಗೆ ಆ ಒಂದು ಸ್ಮಾರ್ಟ್ ವಾಚ್ ರಿಟರ್ನ್ ಮಾಡಿಲ್ಲ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ಟ್ವೀಟ್ಸ್ ಎಲ್ಲ ನೋಡಿದಾಗ ನನಗೆ ಶಾಕ್ ಆಯ್ತು ಇದು ಡಿಸೋ ಕಂಪನಿನ ಡಿಸೋ ಕಂಪನಿಯವರೇನ ಈ ರೀತಿಯಾಗಿ ಮಾಡ್ತಾ ಇರೋದು ಅಂತ ನನಗೆ ಶಾಕ್ ಆಯ್ತು ನನಗೆ ಇನ್ನ ಒಂದು ಬೇಜಾರಾಗಿದ್ದೇನು ಅಂದ್ರೆ ಒಂದು ಟೈಮ್ ಅಲ್ಲಿ ಡಿಸೋ ಕಂಪನಿ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು ಅಂದ್ರೆ ಟಾಪ್ ಪ್ಲೇಸ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬಹುದು ಐಓಟಿ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಇವತ್ತಿಗೂ ಕೂಡ ಚೆನ್ನಾಗಿದೆ ಇಲ್ಲ ಅಂತಲ್ಲ ನಾನು ಫಸ್ಟ್ ಗೆ ತುಂಬಾನೇ ಹೇಳಿದ್ದೆ ನಿಮಗೆ ಎಲ್ಲರಿಗೂ ಕೂಡ ಡಿಸೋ ತಗೊಳ್ಳಿ ಡಿಸೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪಾಪ ನೀವೆಲ್ಲರೂ ಕೂಡ ತಗೊಂಡಿರ್ತೀರಾ ಇವಾಗ ನೋಡಿದ್ರೆ ಇವರು ಹಿಂಗ್ ಮಾಡ್ತಿದ್ದಾರೆ ಅದಕ್ಕೆಳೆ ನನಗೆ ತುಂಬಾ ಬೇಜಾರಾಗ್ಬಿಡ್ತು ಅದರ ಜೊತೆಗೆ ಈ ಟ್ವೀಟ್ಸ್ ಎಲ್ಲ ನೋಡಿದಾಗ ಈ ವಿಷಯ 100% ನಿಮಗೆ ಹೇಳಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಡಿಸೋ ಕಂಪನಿಯವರು ಏನಕ್ಕೆ ರಿಯಾಕ್ಟ್ ಆಗ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ 100% ತುಂಬಾನೇ ಬೇಜಾರಾಗ್ತಾ ಇದೆ ತುಂಬಾ ಜನಕ್ಕೆ ಡಿಸೋ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಇದೆ ಅಂತಾನೂ ಕೂಡ ಗೊತ್ತಿಲ್ಲ ಇದು ಬಂದ್ಬಿಟ್ಟು Realme ಕಂಪನಿಯವರದು ಒಂದು ಸೆಪರೇಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬಹುದು Realme ಸಬ್ ಬ್ರ್ಯಾಂಡ್ ಅಂತಾನೆ ಹೇಳ್ಬಹುದು ಈ ಡಿಸೋ ನೀವು ಇನ್ನ ಒಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಡಿಸೋ ಹೆಸರು ಕೆಳಗಡೆ ನಿಮಗೆ Realme ಟೆಕ್ ಲೈಫ್ ಅಂತ ಹೇಳ್ಬಿಟ್ಟು ಇರುತ್ತೆ ಫಸ್ಟ್ ನೀವು Realme ಟೆಕ್ ಲೈಫ್ ಬಗ್ಗೆ ತಿಳ್ಕೋಬೇಕು Realme ಟೆಕ್ ಲೈಫ್ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಆದ್ರೆ ಹೇಳ್ತೀನಿ ಇವಾಗ ನಂದೊಂದು ಕಂಪನಿ ಇದೆ ಇವಾಗ ನಾನೊಂದು ಸ್ಮಾರ್ಟ್ ವಾಚ್ ಹಾಗೆ ಬಂದ್ಬಿಟ್ಟು ಒಂದು ಬಡ್ಸ್ ನ ತಯಾರು ಮಾಡಿದ್ದೀನಿ ಆದ್ರೆ ನನ್ನ ಹತ್ರ ದುಡ್ಡಿದೆ ಆಗ್ಲಿ ಹೆಂಗೆ ಪ್ರಮೋಟ್ ಮಾಡಬೇಕು ಯಾವ ರೀತಿ OS ನ ಡೆವಲಪ್ ಮಾಡಬೇಕು ಮಾರ್ಕೆಟ್ ಗೆ ಹೆಂಗ್ ತಗೊಂಡ್ ಹೋಗಬೇಕು ಅಂತ ನನಗೆ ಐಡಿಯಾ ಇಲ್ಲ ಜಸ್ಟ್ ನನ್ನ ಹತ್ರ ಪ್ರಾಡಕ್ಟ್ಸ್ ಆದ್ರೆ ಇದೆ ನಿಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ಸಾಕು ನೀವು Realme ಕಂಪನಿಗೆ ಹೋಗ್ಬಿಟ್ಟು ಒಂದ್ಸಲ ಅಪ್ರೋಚ್ ಆದ್ರೆ ನೀವೊಂದಿಷ್ಟು ದುಡ್ಡು ಕೊಟ್ರೆ Realme ಗೆ ಸಂಬಂಧಪಟ್ಟ OS ಏನಿರುತ್ತಲ್ಲ ಆ ಒಂದು OS ನ ನಿಮಗೆ ಕೊಡ್ತಾರೆ ಹಾಗೆ ಬಂದ್ಬಿಟ್ಟು Realme ಕಂಪನಿಯವರೇ ಮಾರ್ಕೆಟ್ ಮಾಡ್ತಾರೆ ಇದು ನಮ್ಮದೇ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಗೆ ಆದ್ರೆ ತರ್ತಾರೆ ಅದೇ ರೀತಿ Realme ಟೆಕ್ ಲೈಫ್ ಅಲ್ಲಿ ಬಂದಿರೋ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಡಿಸೋ ಅಂತಾನೆ ಹೇಳ್ಬಹುದು ಈ ಒಂದು ಕಂಪನಿನ ಇಟ್ಕೊಂಡು Realme ಕಂಪನಿಯವರು ಏನ್ ಮಾಡೋದ್ರು ಅಂದ್ರೆ Realme ಅಲ್ಲೂ ಕೂಡ ಫಸ್ಟ್ ಇವರು ನೆಕ್ ಬ್ಯಾಂಡ್ಸ್ ಬರ್ಡ್ಸ್ ಸ್ಮಾರ್ಟ್ ವಾಚಸ್ ಸೊ ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾ ಇದ್ರು ಆ ಎಲ್ಲಾ ಪ್ರಾಡಕ್ಟ್ಸ್ ದು ಕೂಡ ಹೆಸರ್ ಚೇಂಜ್ ಮಾಡ್ಬಿಟ್ಟು ಡಿಸೋ ಅಲ್ಲಿ ಇವರು ಲಾಂಚ್ ಮಾಡಿದ್ರು ಡಿಸೋ ಅಲ್ಲಿ ಇರೋ ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಕಮ್ಮಿ ಪ್ರೈಸ್ ಗೆ ಪ್ರಾಡಕ್ಟ್ಸ್ ಆದ್ರೆ ಸಿಗುತ್ತೆ ನೀವೇನಾದ್ರೂ ತಗೊಳ್ಳಿ ಬರ್ಡ್ಸ್ ತಗೊಳ್ಳಿ ನೆಕ್ ಬ್ಯಾಂಡ್ಸ್ ತಗೊಳ್ಳಿ ಸ್ಮಾರ್ಟ್ ವಾಚಸ್ ತಗೊಳ್ಳಿ ಟ್ರಿಮ್ಮರ್ಸ್ ತಗೊಳ್ಳಿ ಸೊ ಈ ರೀತಿಯಾಗಿ ನೀವೇನ್ ತಗೊಂಡ್ರು ಕೂಡ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಇದೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಆ ಟೈಮ್ ಅಲ್ಲಿ ಈ ಒಂದು ಪ್ರಾಡಕ್ಟ್ಸ್ ನ ತುಂಬಾ ಚೆನ್ನಾಗಿ ಸೇಲ್ ಮಾಡಿದ್ರು ಮತ್ತೆ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ರೀಸೆಂಟ್ ಆಗಿ ನೋಡಬಹುದು Realme CEO ಮಾಧವ್ ಶೆಟ್ ಅವರು ಆಫೀಷಿಯಲ್ ಆಗಿ ರಿಸೈನ್ ಮಾಡಿದ್ರು Realme CEO ಆಗಿ ಅವರು ರಿಸೈನ್ ಮಾಡಿದ್ರು ಇವಾಗ ರಿಸೈನ್ ಮಾಡಿಬಿಟ್ಟು ಹಾನರ್ ಕಂಪನಿಗಾದ್ರೆ ಹೋಗಿದ್ದಾರೆ ಇವರು ರಿಸೈನ್ ಮಾಡೋದಕ್ಕಿಂತ ಮುಂಚೆನೆ ಡಿಸೋ ಹೆಡ್ ಏನಿರ್ತಾರಲ್ಲ ಅವರು ಕೂಡ ರಿಸೈನ್ ಮಾಡಿದ್ರು ಅಭಿಲಾಷ್ ಪಾಂಡ ಅವರು ಇವರಿಗೆ ತುಂಬಾ ಜನ ಕ್ವೆಶ್ಚನ್ಸ್ ಕೇಳಿದ್ರು ಏನಕ್ಕೆ ನೀವು ರಿಸೈನ್ ಮಾಡಿದ್ದೀರಾ ಅಂತೇಳಿ ಅವರು ಪರ್ಟಿಕ್ಯುಲರ್ ಆಗಿ ಯಾರಿಗೂ ಕೂಡ ಆನ್ಸರ್ ಮಾಡಿಲ್ಲ ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾನು 2 ವರ್ಷ ಈ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ ಇವಾಗ ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು ಇವಾಗ Realmeಗೂ ಹೆಡ್ ಇಲ್ಲ Realme ಡಿಸೋಗೂ ಕೂಡ ಹೆಡ್ ಇಲ್ಲ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಪ್ರಾಡಕ್ಟ್ ಕೂಡ ಲಾಂಚ್ ಮಾಡ್ತಾ ಇಲ್ಲ ನನಗೆ ಇನ್ನ ಒಂದು ಬೇಜಾರಾಗ್ತಾ ಇರೋದೇನು ಅಂದ್ರೆ ರೀಸೆಂಟ್ ಆಗಿ ಒಂದು 2-3 ತಿಂಗಳಿಂದ ಕಡೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಡಿಸೋದು ಒಂದು ಆಪ್ ಇರುತ್ತೆ ಆಫೀಷಿಯಲ್ ಆಪ್ ಇರುತ್ತೆ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಆಪ್ ಆದ್ರೆ ಸಿಗುತ್ತೆ ಈ ಒಂದು ಆಪ್ ನ ಇವರು ಶಟ್ ಡೌನ್ ಮಾಡ್ಬಿಟ್ರು ರಿಮೂವ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಇವಾಗ ಎಷ್ಟೋ ಜನ ಡಿಸೋ ಪ್ರಾಡಕ್ಟ್ಸ್ ನ ತಗೊಂಡಿರ್ತಾರೆ ಬಡ್ಸ್ ನ ನೀವು ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಇಲ್ಲಾಂದ್ರೆ ಸ್ಮಾರ್ಟ್ ವಾಚಸ್ ನ ನೀವು ಆಕ್ಸೆಸ್ ಮಾಡ್ಬೇಕು ಅಂದ್ರೆ ನಿಮಗೆ ಡಿಸೋ ಆಪ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಡಿಸೋ ಆಪ್ ಇತ್ತು ಅಂದ್ರೆ ನೀವು ಹೆಂಗ್ ಬೇಕು ಹಂಗೆ ಕಸ್ಟಮೈಸ್ ಆದ್ರೆ ಮಾಡ್ಕೋಬಹುದು ಈಗಾಗಲೇ ಪಾಪ
ಬೈದ್ರು. ಮತ್ತೆ ಇವ್ರ ಏನ್ ಮಾಡಿದ್ರು ಅಂದ್ರೆ ಆಪ್ ನ ರೀಲಾಂಚ್ ಮಾಡಿದ್ರು. ಆಮೇಲೆ ಇವ್ರ ಏನ್ ಹೇಳಿದ್ರು ಅಂದ್ರೆ ಒಂದು ಸಣ್ಣ ಪುಟ್ಟ ಎರರ್ ಇತ್ತು, ಅದಕ್ಕೋಸ್ಕರ ನಾವು ಇದನ್ನ ತೆಗೆದಿದ್ವಿ, ಇವಾಗ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ರಿಯಲ್ಮಿ ಅವರು ಹೇಳಿದ್ರು. ಅದಾದ್ಮೇಲೆ ಇವಾಗ ಸರ್ವಿಸ್ ನೋಡ್ಕೊಂಡ್ರೆ ಸರ್ವಿಸು ಕೂಡ ಕೊಡ್ತಾ ಇಲ್ಲ. ರಿಯಲ್ಮಿ ಸರ್ವಿಸ್ ಸೆಂಟರ್ಸ್ ಹೋದ್ರೆ ರಿಯಲ್ಮಿ ಸರ್ವಿಸ್ ಸೆಂಟರ್ಸ್ ನಿಮಗೆ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿ ಡೀಸೆಲ್ ನನಗೆ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ರಿಪೇರ್ ಮಾಡ್ಕೊಡ್ತೀರಾ ಅಂದ್ರೆ ಡೀಸೆಲ್ಗೂ ನಮಗೂ ಸಂಬಂಧ ಇಲ್ಲ, ನಾವು ರಿಪೇರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಅವರಿಗೊಂದು ಇನ್ಸ್ಟ್ರಕ್ಷನ್ ಆದ್ರೆ ಕಳಿಸಿದ್ದಾರೆ ಡೀಸೆಲ್ ಪ್ರಾಡಕ್ಟ್ಸ್ ನ ರಿಪೇರ್ ಮಾಡಬೇಡಿ ಅಂತೇಳಿ. ಏನಕ್ಕೆ ಅಂತ ಇವರು ಕೂಡ ಹೇಳ್ತಾ ಇಲ್ಲ, ಹೋದ್ರೆ ಹೋಗ್ಲಿ, ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೂ ಪ್ರೊವೈಡ್ ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಇವಾಗಲೂ ಕೂಡ ನಿಮಗೆ ಡೀಸೆಲ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಸ್ಮಾರ್ಟ್ ವಾಚಸ್, ಬರ್ಡ್ಸ್, ಟ್ರಿಮ್ಮರ್ಸ್, ಏರ್ ಡ್ರೈಯರ್ಸ್ ಈ ರೀತಿಯಾಗಿ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ಅಲ್ಲಿ ನಿಮಗೆ ಇರುತ್ತೆ ಕ್ಲೀನ್ ಆಗಿ 1 ಇಯರ್ ವಾರಂಟಿ ಅಂತ ಹೇಳ್ಬಿಟ್ಟು, ಅಲ್ಲಿ ನಿಮಗೆ ಪೇಪರ್ ಅಲ್ಲಿ ಮಾತ್ರ 1 ಇಯರ್ ವಾರಂಟಿ ಅಂತ ಇರುತ್ತೆ. ನೀವು ತಗೊಂಡಿದ್ದಾದ್ಮೇಲೆ ಒಬ್ರು ಕೂಡ ರಿಯಾಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಡೀಸೆಲ್ ಅಲ್ಲಿ ಯಾವ್ದಾದ್ರೂ ಹೊಸ ಪ್ರಾಡಕ್ಟ್ ನ ತಗೋಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ತಗೊಳೋದಿಕ್ಕಾದ್ರೆ ಹೋಗ್ಬೇಡಿ. ಇನ್ನ ನಿಮಗೆ ತುಂಬಾ ಬ್ರ್ಯಾಂಡ್ಸ್ ಇದೆ, ಆ ಒಂದು ಬ್ರ್ಯಾಂಡ್ಸ್ ಅಲ್ಲಿ ಬೇಕಂದ್ರೆ ನೀವು ತಗೊಳ್ಳಿ, ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಹೋಗ್ಲಿ, ರಿಯಲ್ಮಿ ಕಂಪ್ನಿಯವರು ರಿಯಾಕ್ಟ್ ಆಗಿ ಈ ರೀತಿಯಾಗಿ ನಾವು ಒಂದ್ ಸ್ವಲ್ಪ ಡಿಲೇ ಆಗಿದೀವಿ, ಮತ್ತೆ ಕಮ್ ಬ್ಯಾಕ್ ಆಗ್ತೀವಿ. ಸೊ ಈ ರೀತಿಯಾಗಿ ಏನೋ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರೆ ತಗೋಣಂತೆ, ಬೇಡ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದಾನೆ ಬರುತ್ತೆ. ಆದ್ರೆ ಇವ್ರು ನೋಡಿದ್ರೆ ರಿಯಾಕ್ಟ್ ಆಗ್ತಾ ಇಲ್ಲ, ಹೋಗ್ಲಿ ಈ ಕಂಪ್ನಿ ಇರುತ್ತೋ ಇಲ್ಲ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇವರು ಶಟ್ ಡೌನ್ ಮಾಡ್ತಾರೆ, ಒಂದು ಕೂಡ ಇವರು ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡ್ತಾ ಇಲ್ಲ. ಟ್ವಿಟರ್ ಅಲ್ಲೂ ಕೂಡ ಇವರು ಕರೆಕ್ಟ್ ಆಗಿ ಆಕ್ಟಿವ್ ಆಗಿಲ್ಲ. ಅತ್ರ ನನಗೆ ಅನ್ನಿಸ್ತಂಗೆ 5ನೇ ತಿಂಗಳಲ್ಲಿ ಅನ್ಕೊಂತೀನಿ, ನಿಮಗೆ ಏಪ್ರಿಲ್ ಅಲ್ಲ ಏನೋ ಇವರು ಲಾಸ್ಟ್ ಟ್ವೀಟ್ ಮಾಡಿದ್ದು, ಆಮೇಲಿಂದ ಇವರು ಒಂದು ಟ್ವೀಟ್ ಕೂಡ ಮಾಡಿಲ್ಲ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇವರು ಇನ್ಆಕ್ಟಿವ್ ಇದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ಇನ್ನ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ, ನನಗೇನಾದ್ರೂ ಇನ್ನೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಟೆಕ್ ನ್ಯೂಸ್ ಅಲ್ಲಿ 100% ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನು ಕೊನೆದಾಗಿ ನಿಮಗೆ ಹೇಳೋದೇನು ಅಂದ್ರೆ, ಡೀಸೆಲ್ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತಗೊಳೋದಿಕ್ಕಾದ್ರೆ ಹೋಗ್ಬೇಡಿ. ನಿಮಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.